ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನಾದಿನಿಯ ಮೇಲಿನ ದುರಾಸೆಯಿಂದಾಗಿ ಜೀವವನ್ನೇ ಕಳೆದುಕೊಂಡ ಪಾವ. ಈ ಇಂಟ್ರೆಸ್ಟಿಂಗ್ ಸ್ಟೋರಿ ತಿಳಿಯುವ ಮೊದಲು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಗೆ ನಾವು ನೀಡುವ ಹೊಸ ಹೊಸ ವೀಡಿಯೋಗಳನ್ನು ಎಂಜಾಯ್ ಮಾಡಿ. ಹೌದು, ಎಂದಿನಂತೆ ನಾದಿನಿ ಬೆಳಗ್ಗೆ ಎದ್ದು ತನ್ನ ಭಾವನಿಗೆ ತಿಂಡಿ ತಂದುಕೊಡುತ್ತಾಳೆ. ತಿಂಡಿಯ ಟೇಸ್ಟ್ ನೋಡಿದಂತಹ ಭಾವ ತಿಂಡಿ ಚೆನ್ನಾಗಿಲ್ಲವೆಂದು ಕ್ಯಾತೆ ತೆಗೆದು ನನಗೂ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೋ ಎಂದು ಗರಂಮಾಗಿ ಹೇಳುತ್ತಾನೆ. ಅಷ್ಟರಲ್ಲಿ ಆಫೀಸ್ಗೆ ಹೊರಟು ಬಂದ ಗಂಡನಿಗೆ ಉಪಹಾರ ನೀಡುತ್ತಾಳೆ. ಗಂಡ ತಿಂಡಿ ತಿಂದು ಆಫೀಸ್ಗೆ ಹೋಗುತ್ತಾನೆ. ನಂತರ ಗಂಡ ಹೆಂಡತಿ ಏಕಾಂತದಲ್ಲಿದ್ದಾಗ ಭಾವ ತನ್ನೊಂದಿಗೆ ನಡೆದುಕೊಂಡ ರೀತಿಯ ಬಗ್ಗೆ ಗಂಡನಿಗೆ ಹೇಳುತ್ತಾಳೆ. ಆದರೆ ಪಾಪದ ಗಂಡ ಅಣ್ಣನನ್ನೇ ದೇವರೆಂದು ತಿಳಿದಿದ್ದ ತನ್ನ ಹೆಂಡತಿಯು ಹೇಳುವ ಮಾತನ್ನು ಕೇಳದೆ ಚೆನ್ನಾಗಿ ಹೆಂಡತಿಗೆ ಬೈಯುತ್ತಾನೆ. ಬೆಳಗ್ಗೆ ಎಂದಿನಂತೆ ಗಂಡ ತಿಂಡಿ ತಿಂದು ಆಫೀಸ್ಗೆ ಹೊರಟು, ನಾನಿಂದು ಮನೆಗೆ ಬರುವುದು ತಡವಾಗುತ್ತದೆ, ಊಟ ಮಾಡಿ ಮಲಗಿರು ಎನ್ನುತ್ತಾನೆ. ಈ ಸಮಯಕ್ಕಾಗಿಯೇ ಕಾಯುತ್ತಿದ್ದ ಅವರ ಅಣ್ಣ, ಪರವಾಗಿಲ್ಲ, ನೀನು ಲೇಟಾಗಿಯೇ ಬಾ, ನಾನು ನನ್ನ ನಾದಿನಿಯನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತೇನೆ, ನೀನು ಆಫೀಸ್ಗೆ ಹೋಗಿ ಬಾ ಎಂದು ತಮ್ಮನಿಗೆ ಹೇಳುತ್ತಾನೆ. ಭಾವನ ಈ ಮಾತುಗಳಿಂದ ನಾದಿನಿ ಮತ್ತಷ್ಟು ಹೆದರುತ್ತಾಳೆ, ಭಗವಂತನಲ್ಲಿ ಮೊರೆಯಿಡುತ್ತಾಳೆ. ಬೇಗ ಮನೆಗೆ ಬಂದ ಭಾವ ನಾದಿನಿಯೊಂದಿಗೆ ಅಸಭ್ಯವಾಗಿ ವರ್ತಿಸಲು ಪ್ರಾರಂಭಿಸುತ್ತಾನೆ. ನಾದಿನಿ ಎಷ್ಟೇ ಹೇಳಿದರೂ ಭಾವ ಸುಮ್ಮನಾಗುವುದಿಲ್ಲ. ಅಷ್ಟೊತ್ತಿಗೆ ಬಂದ ಗಂಡ ತನ್ನ ಅಣ್ಣನ ಈ ವರ್ತನೆಯನ್ನು ನೋಡಿ ಕೆರಳುತ್ತಾನೆ. ಅಣ್ಣನನ್ನು ಹೊಡೆದು ಕೆಳಗೆ ಉರುಳಿಸುತ್ತಾನೆ. ಅಣ್ಣ, ನಿನ್ನನ್ನು ನನ್ನ ದೇವರೆಂದು ಭಾವಿಸಿದ್ದೆ, ಆದರೆ ನೀನು ಮಗಳೆಂದು ತಿಳಿಯಬೇಕಾದ ನನ್ನ ಹೆಂಡತಿಯೊಡನೆ ಕೀಚುಕನಂತೆ ವರ್ತಿಸಿದೆ, ನಿನಗೆ ನರಕದಲ್ಲೂ ಜಾಗವಿಲ್ಲವೆಂದು ಬೈದು ತನ್ನ ಹೆಂಡತಿಗೆ ಸಾರಿ ಕೇಳುತ್ತಾನೆ. ಹಿಂದಿನ ರಾತ್ರಿಯೇ ಗಂಡ ಬೆಳಗ್ಗೆ ಅಣ್ಣನ ಎದುರು ಲೇಟಾಗಿ ಬರುತ್ತೇನೆಂದು ಹೇಳುವುದಾಗಿ ಮಾತಾಗಿರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಮಗಳೆಂದು ತಿಳಿಯಬೇಕಾದ ನಾದಿನಿಯನ್ನು ಬಯಸಿ ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತಾನೆ. ಹಾಗಾಗಿ ಮನುಷ್ಯ ತನ್ನ ಮನಸ್ಸಿಗೆ ಲಗಾಮು ಹಾಕಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಾಮಾಜಿಕ ಕಳೆಕಳೆ ಇದ್ದಲ್ಲಿ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಧನ್ಯವಾದಗಳು.